ಅಂತರ ಪಟ ಅಂತರ ಪಟ. ಆರೋಗ್ಯದ ಮುಂದೆ ಇಷ್ಟೇ ಅಲ್ಲ, ಅದೆಷ್ಟೇ ಖರ್ಚಾದ್ರೂ ನನಗ್ ಲೆಕ್ಕಕ್ಕಿಲ್ಲ. ಅಮ್ಮ ಹುಷಾರಾಗ್ಬೇಕು ಅಷ್ಟೆ. ಶಂಕರಣ್ಣ ಹುಷಾರು, ಏನೇ ಇದ್ರು ಫೋನ್ ಮಾಡಿ. ನೀನೇನು ಯೋಚನೆ ಮಾಡ್ಬೇಡ ಆರಂದ, ನಾನೆಲ್ಲ ನೋಡ್ಕೊಂತೀನಿ. ಅಕ್ಕ ಬನ್ನಿ. ಅಲ್ಲ ನಿಮ್ಗೆಲ್ಲ ದುಡ್ಡಿನ ಬೆಲೆ ಸ್ವಲ್ಪ ಏನಾದ್ರೂ ಗೊತ್ತಿದ್ಯಾ? ಅವಳೇನೋ ತಲೆ ಸುತ್ತ ಬಿದ್ಲು, ಅದಕ್ಕೆ ಹಾಸ್ಪಿಟ್ಲ್ ದುಡ್ಡು ಅಂತ ಖರ್ಚು ಮಾಡ್ತಾ ಇದೀರಲ್ಲ, ಕರ್ಮ. ನಿನ್ ದುಡ್ಡೇನ್ ಖಾಲಿ ಆಗ್ತಿಲ್ವಲ್ಲ, ಅಂದ್ಮೇಲೆ ನಿನ್ಗ್ಯಾಕೆ ಕೊಟ್ಟೆವ್ರಿ? ಏ ಮುದ್ಕೆ, ಸುಮ್ನೆ ಜಗಳ ಕಾಯಕ್ ಬರ್ಬೇಡ, ಹೋಯ್ತಾ ಇರೋ. ಏಯ್ ನೀನು ಹೋಗ ಮೂದೇವಿ, ದೊಡ್ಡದಾಗ ಬಂದ್ಬಿಟ್ಟ. ನಿಜ ಹೇಳ್ಬೇಕು ಅಂದ್ರೆ ನೀನ್ ಅವಳ ಗಂಡ ಆಗಿ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆ ಜವಾಬ್ದಾರಿ ಅಂತೂ ಇಲ್ಲ, ಹೊಟ್ಟೆವ್ರಿ ಮಾತ್ರ ಬೇಕಾದಷ್ಟಿದೆ ಅಲ್ವಾ? ರಾಜ್ ನೋಡಣ್ವಾ. ಮುನಿಯಮ್ಮ ನಾನು ಈಗಲೂ ಹೇಳ್ತಾ ಇದ್ದೀನಿ, ಪಾರ್ವತಿ ಅವ್ರ ಹತ್ರ ಸಲ ಇಸ್ಕೊಳ್ಳೋದು ನಂಗೊಂಚೂರು ಇಷ್ಟ ಇಲ್ಲ. ಈಗಲೂ ಟೈಮ್ ಇದೆ, ಯೋಚನೆ ಮಾಡ್ರಿ, ನಾವು ಅಲ್ಲಿಗೆ ಹೋಗೋದು ಬೇಡ. ಒಂದು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ ರಾಜ್? ನಾನೇನು ಅವ್ರ ಹತ್ರ ಬಿಟ್ಟಿಯಾಗಿ ಕೇಳ್ತಿಲ್ವಲ್ಲ, ಸಾಲ ತಾನೇ ಕೇಳ್ತಿರೋದು. ಅದೇ ಸಾಲನ ಬೇರೆಯವ್ರ ಹತ್ರ ತಗೊಳ್ಳೋಣ. ಮೊದಲು ಅಲ್ಲಿ ಹೋಗಿ ಕೇಳೋಣ, ಅವ್ರು ಕೊಡಲಿಲ್ಲ ಅಂದರೆ ನೀವು ನನಗೆ ಸಾಲ ಕೊಡಿಸಿ. ಸರಿನಾ? ಬನ್ನಿ ಈಗ. ಏನೋ ಪಾಪ ಕಷ್ಟ ಅಲ್ಲ ಅವಳೆ, ಕೊಟ್ಟರು ಕಳ್ಕಳದಾದ್ರಿ ಏನು? ನೀನು ಏನು ಧರ್ಮ ಕೊಡು ಅಂತ ನಾ ಕೇಳ್ತೀನಿ, ಸಾಲ ತಾನೆ ಕೊಡು. ಏಯ್ ಆಮಿಕೊಂಡು ನಿಂತ್ಕೊಳ್ಳ. ಓಹೋ, ಏನು ಆರಾಧನ ಸ್ವರ್ಗದಿಂದ ಇಳಿದು ಬಂದಿರೋ ರಂಬೆ, ಯಾವಾಗಲೂ ಅವಳಂಗೆ ಇವಳಿಂಗೆ ಅಂತ ಪಡ್ಕೊತಾ ಇರ್ತಾನೆ ಮೂದೇವಿ. ಮೈಯೆಲ್ಲ ಬರೀ ಆಂಕರನೇ ತುಂಬಿಕೊಂಡದೆ ಅವಳಿಗೆ. ನಿನ್ ಮದ್ವೆ ಇಸ್ದಾಗೆ ಏಟೊಂದ್ ಆಟ ಆಡ್ಬಿಟ್ಲು, ಈಗ ನಾನು ಅವಳಿಗೆ ಸಾಲ ಕೊಡ್ಬೇಕಾ? ನನಗ್ ಮೈಯೆಲ್ಲ ಉರಿ ಹಾಕಿಲ್ವಾ? ವಾಗ್ಲ ಸುಮ್ಕೆ ಕ್ಯಾಮೆರಾ ನೋಡ್ಕೋ. ನೀನ್ ಅವಳ ಬಗ್ಗೆ ಹಂಗೆಲ್ಲ ಮಾತಾಡಿದ್ರೆ ನನ್ಗೆ ಆಡಕ್ಕಿಲ್ಲ ನೋಡು. ಅವರು ಇವತ್ ಬರ್ತಾರೆ, ಅವ್ರು ಕೇಳ್ದಷ್ಟು ದುಡ್ಡ ನಿನ್ ಕೊಡ್ಬೇಕು ಅಟೆಯ. ನಾನವ್ರಿಗೆ ಮಾತು ಕೊಟ್ಟು ಬಂದಿದ್ದೀನಿ, ಅವ್ರ ಮುಂದೆ ಅವಮಾನ ಮಾಡ್ಬೇಡ ನಂಗೆ. ಓ ನೀನ್ ನನಗೆ ಆರ್ಡರ್ ಮಾಡ್ತೀಯ ಅಂತ ಅಂದ್ಮ್ಯಾಕೆ ಇವಳೆ ನಿನ್ನ ನನ್ಮ್ಯಾಕೆ ಚೂ ಬಿಟ್ಟಿರ್ಬೇಕು? ಮದ್ವೆ ಆಗಕ್ ಮಾತ್ರ ನೀನ್ ಬೇಡ, ಕಾಸ್ ಬೇಕಾದ್ರೆ ಮಾತ್ರ ನೀನ್ ಬೇಕಾ? ಬರ್ತಿದಾಗೆ ನೋಡಿ ಹೇಗ್ ಸ್ವಾಗತ. ಇವ್ರು ಸಾಲ ಕೊಡ್ತಾರ? ಇಂಥವ್ರ ಹತ್ರ ಸಾಲ ತಗೋಬೇಕಾ? ರಾಜ್ ಪ್ಲೀಸ್. ಅವ್ರಲ್ಲಿ ಬಂದವ್ರೆ, ಅವ್ರ ಮುಂದೆ ನೀನ್ ನಂಗೆ ಹಿಂಗೆಲ್ಲ ಅನ್ನೋದು ಸಂದಾಗಿರಕ್ಕಿಲ್ಲ ನೋಡು. ಏಯ್ ನೀನ್ ಏಟೆ ಬಡ್ಕೊಂಡ್ರು ಆಟೆ ಕಂಡ್ಲ, ನಾನ್ ಸತ್ರು ಸರಿ ಇವಳಗ್ ಮಾತ್ರ ಒಂದ್ ಬಿಡ್ಗಾಸು ಕೊಡಕ್ಕಿಲ್ಲ. ಅಮ್ಮನ ಹತ್ರ ಎಲ್ಲ ಮಾತಾಡಿದ್ದೀನಿ, ಅಮ್ಮ ದುಡ್ಡು ಕೊಡ್ತಾರೆ ನಿಮ್ಗೆ. ಯಾಕೆ ಬಂದೆ ಇಲ್ಗೆ? ಜೊತೆಗ್ ಬಾಲನು ಕರ್ಕೊಂಡ್ ಬಂದಿದ್ಯಾ? ಏನ್ ಬೇಕು? ಪುರುಷೋತ್ತಮ್ ಅವರು ನಿಮ್ ಹತ್ರ ಸಾಲ ಕೊಡಿಸ್ತೀನಿ ಅಂತ ಹೇಳಿದ್ರು. ನಂಗೆ ಈ ನಿನ್ ಕತೆ ಪುರಾಣ ಯಾವು ಬೇಡ, ವಿಷಯಕ್ ಬಾ. ನನಗ್ ನೀವು ಸಾಲ ಅಂತ 50 ಲಕ್ಷ ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ, ಟೈಮಿಗೆ ಸರಿಯಾಗಿ ಬಡ್ಡಿ ಕಟ್ಕೊಂಡು ಹೋಗ್ತೀನಿ. 50 ಲಕ್ಷನ? ಏನ್ ನಮ್ಮ ಮನೆ ಸೊಸೆ ನೀನು, ಹಂಗೆ ಎತ್ ಕಾಸ ಕೊಟ್ಬಿಡ್ತೀನಿ? ಕಮಂಗಿ ಕರೆದ್ನಂತೆ ಇವಳು, ಬಂದ್ಬಿಟ್ಲಂತೆ ಬಂದ್ಬಿಟ್ಲು. ಅಲ್ಲ ಎಂತೆಂತ ಮಾತಂದಿದ್ದೆ ನೀನ್ ನನ್ಗೆ? ಈ ಪಾರ್ವತಿ ಮ್ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಹಂಗೆ ಹಿಂಗೆ ಅಂತಲ್ಲ ಹೇಳಿದ್ದೆ. ಈಗ ಅದೇ ಬೈನಾಗೆ ಸಾಲ ಕೇಳಕ್ ಬಂದ್ಬಿಟ್ಟ? ಓಹೋ ಅವತ್ ಈಟಿಟ್ಟುದ್ದ ಭಾಷಣ ಬಿದ್ದೆ. ಗಣ್ಣು ಅಂದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕು, ಸ್ವಾಭಿಮಾನ ಮಣ್ಣು ಮಸಿ ಅಂತ. ಇವತ್ತು
ನಂತವನೇ ಬಂದು ಕಾಸ್ ಕೇಳ್ತಾ ಇದೆಯಲ್ಲ. ಯಾಕಮ್ಮಿ, ನಿನ್ ಸ್ವಾಭಿಮಾನ ಅನ್ನೋದು ಕೊಚ್ಕೊಂಡು ಹೊಂಟೈತಾ ಹೆಂಗೆ? ರೇಖೆ ಅಕ್ಕ ಬನ್ನಿ, ನೀನ್ ಕೂತ್ಕೊಂಡು ಹೇಳ್ತೀನಿ ನಾನು. ಅಕ್ಕ ಆ ಫೈಲ್ ಕೊಡಿ, ನಾ ಮಾತಾಡ್ಕೊಂಡ್ ಬರ್ತೀನಿ. ಮೇಡಮ್, ಇದನ್ನೆಲ್ಲ ಟೆಸ್ಟ್ ಮಾಡಿಸ್ಬೇಕಾಗಿತ್ತು. ಸರ್, ಅಮೌಂಟ್ ಪೇ ಮಾಡಿ. ಎಷ್ಟಾಯ್ತು ಮೇಡಮ್? 6,000 ಆಗಿದೆ ಸರ್. ಆನ್ಲೈನ್ ಪೇಮೆಂಟ್ ಮಾಡ್ತೀರಿ ಕ್ಯಾಶ್ ಸರ್? ಮೇಡಮ್, ಅವ್ರ ಮಗಳು ಬಂದು ಆಮೇಲೆ ದುಡ್ಡು ಕಟ್ತಾರೆ, ಮೊದಲು ಟೆಸ್ಟ್ ಮಾಡಿಸ್ಬಿಡಿ ಮೇಡಮ್. ಇಲ್ಲ ಸರ್, ಆ ಥರ ಆಗಲ್ಲ, ಮೊದಲೇ ಪೇಮೆಂಟ್ ಮಾಡಬೇಕು. ಮೇಡಮ್ ಹೋಗ್ಲಿ, 2,000 ಇಟ್ಕೊಳ್ಳಿ ಮೇಡಮ್, ಇನ್ನು 4,000 ಆಮೇಲೆ ಕೊಡ್ತೀನಿ. ಇಲ್ಲ ಸರ್, ಆ ಥರ ಆಗೋಲ್ಲ. ಶಂಕರಣ್ಣ, ಏನಾಯ್ತು? ಏನಿಲ್ಲ ರೇತಿಕ, ನೀವು ಕುತ್ಕೊಳ್ಳಿ. ನೀವೇನಾಯ್ತು ಅಂತ ಹೇಳಿ. ಏನಿಲ್ಲ, ಹೋಗಿ ರೇತಿಕ, ಕುತ್ಕೊಳ್ಳಿ. ಮೇಡಮ್, ಬಿಲ್ ಎಷ್ಟಾಯ್ತು? 6,000 ಆಗಿದೆ. 6,000? ಇಷ್ಟೊಂದು ದುಡ್ಡು ಕೊಟ್ಟು ಟೆಸ್ಟ್ ಮಾಡುವಂಥದ್ದು ನನಗೆ ಏನಾಗಿದೆ ಶಂಕರಣ್ಣ? ಏನು ಆಗಿಲ್ಲ ಅಕ್ಕ, ಆಗೋದು ಬೇಡ. ಡಾಕ್ಟ್ರು ಒಂದ್ಸಲ ಹೇಳಿದ್ಮೇಲೆ ಟೆಸ್ಟ್ ಮಾಡಿಸ್ಕೊಳ್ಬೇಕು. ನೀನೇನು ಯೋಚನೆ ಮಾಡಬೇಡ ಅಕ್ಕ, ನಾನು ಫೋನ್ ಮಾಡ್ತೀನಿ ಆರಾಧನೆಗೆ. ಬೇಡ ಶಂಕರಣ್ಣ, ನನಗೆ ನಿಜವಾಗ್ಲೂ ಏನೂ ತೊಂದರೆ ಆಗಿಲ್ಲ. ಅವಳೇನೋ ಹಿಂದೆ ಮುಂದೆ ನೋಡದೆ ನನ್ನನ್ನು ಇಲ್ಲಿ ಕಳಿಸ್ಬಿಟ್ಟಿದ್ದಾಳೆ. ಪಾಪ, ಈಗಾಗಲೇ ಸಾಲ ಸಿಗದೆ ಒದ್ದಾಡ್ತಿದ್ದಾಳೆ. ಅಂಥದ್ರಲ್ಲಿ ನನಗೋಸ್ಕರ ಇನ್ನೂ ಸ್ವಲ್ಪ ಸಾಲ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ನಡೀರಿ ಶಂಕರಣ್ಣ. ಅಕ್ಕ ಬನ್ನಿ, ಕೂತ್ಕೊಳ್ಳಿ ಬನ್ನಿ ಅಕ್ಕ. ಏನಮ್ಮಿ ಮಾತೆ ಬರ್ತಾ ಇಲ್ಲ? ಯಾಕೆ ಸಾಲ ಬೇಡವೆ? ಮೇಡಮ್ ನಿಮ್ಮ ಒಪ್ಕೋಬೇಡಿ. ಏನು ಹಾ, ಸಾಲ ಕೇಳ್ತಾರೋಳು ಅವಳು, ಕೊಡ್ತಾ ಇರೋದು ನಾನು, ಮಧ್ಯೆ ನಿಂದೇನು ಇಲ್ಲದೆ ಇರೋದು ಅಂತೀನಿ. ಈ ವ್ಯವಹಾರಕ್ಕೆಲ್ಲ ನಿನ್ ಮೂಗ್ ತೂರಿಸ್ಬೇಡಪ್ಪ, ಕತ್ತರಿಸ್ಬಿಡ್ತೀನಿ. ಸಾಲ ಕೊಡ್ಸಕ್ಕೆ ನಮ್ಮ ಅವನ ಹತ್ರ ಒಪ್ಪಿಸಿದ್ದೀನಿ, ಈಗೇನು ಬಡ್ಡಿ ಒಂಚೂರು ಜಾಸ್ತಿ ಅಂತ ತಾನೇ? ನಾನು ಮ್ಯಾನೇಜ್ ಮಾಡ್ತೀನಿ. ನೀನು ನವರಂಧ್ರಗಳನ್ನ ನಂಗೆ ಸಾಲ ಬೇಕೇ ಬೇಕು, ಆದರೆ ಬಡ್ಡಿ ಯಾಕೆ ಇಷ್ಟೊಂದು? ನನ್ನ ಲೆಕ್ಕನೇ ಇದು, ನಿಂಗೆ ಬೇಡ ಅಂದರೆ ಒಯ್ತಾ ಇರ್ಬೋದು. ಇವ್ರಿಗೆ ಯಾಕೆ ಬುದ್ಧಿ ಇಲ್ವಾ? ಇಷ್ಟೊಂದು ಬಡ್ಡಿಗೆ ಸಾಲ ಕೊಡ್ತೀನಿ ಅಂತ ಹೇಳ್ತಿದ್ರು, ಇಲ್ಲೇ ನಿಂತಿದ್ದಾರಲ್ಲ ಇವರು. ಈ ಅಮ್ಮ ಬೇರೆ, ಆರಾಧನ ಅವ್ರಿಗೆ ಟಾರ್ಚರ್ ಕೊಡಬೇಕು ಅಂತಾನೆ ಈಗೆಲ್ಲ ಮಾಡ್ತಿದ್ದಾಳೆ. ಅದ್ಯಾಕೆ ಇವ್ರಿಗೆ ಅರ್ಥ ಆಗ್ತಿಲ್ಲ? ಒಂದೊಂದ್ಸಲ ಈ ಮುನಿಯಮ್ಮ ದಡ್ಡಿ ಥರ ಆಡ್ತಾರಪ್ಪ. ನಂತವ ಮಾತಾಡುವಾಗ ನಂತವ ಮಾತ್ರ ಮಾತಾಡಬೇಕು. ಈ ಫೋನು ಗೀನು ಎಲ್ಲ ಎತ್ತಿ ಒಳಕ್ ಮಡಿಕ. ಅಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಕಾಲು. ಏ ಒಳಕ್ ಮಡಿಕಳಮ್ಮಿ. ಅಯ್ಯೋ ದೇವ್ರೆ, ಆರಾದ್ಮೆ ಬೇರೆ ಫೋನ್ ಇಸುತ್ತಾ ಇಲ್ಲ, ನನ್ನ ಹತ್ರ ಬೇರೆ ದುಡ್ಡಿಲ್ಲ, ಏನ್ ಮಾಡೋದಪ್ಪ ಇವಾಗ? ಶಂಕರಣ್ಣ ರೇವತಿಯಕ್ಕ ಹೋಗೋಣ. ಒಂದ್ ನಿಮಿಷ ಅಕ್ಕ, ಒಂದ್ ನಿಮಿಷ. ಅಯ್ಯೋ, ಈಗೇನ್ ಮಾಡ್ಲಿ ನಾನು? ಸಾಲ ಸಿಗ್ತಿರೋದೇ ದೊಡ್ಡದು ಅಂತ ಒಪ್ಕೊಳ್ಳ, ಇಲ್ಲ ಬೇರೆ ಕಡೆ ಟ್ರೈ ಮಾಡ್ಲ? ಆರಾಧನವ್ರೆ, ಯಾವುದೇ ಕಾರಣಕ್ಕೂ ಒಪ್ಕೋಬೇಡಿ. ಸುಮ್ಕೆ ನನ್ನ ಥೇಮ ಯೇಸ್ಟ್ ಮಾಡ್ತಾ ಇದೆಯಾ?
ನಿನ್ ನಿರ್ಧಾರ ಏನು ಅಂತ ಬಿರ್ನೆ ಹೇಳು. ಸಾಲ ಬೇಕ ಬೇಡವ? ಬೇಡ ಅಂದ್ರೆ ನಂಗೇನು ತೊಂದರೆ ಇಲ್ಲ, ಬೇಜಾಂತನವ್ರೆ ಅವ್ರು ಕೊಡ್ತೀನಿ. ನಂಗೂ ಹೆಂಗೋ ಮನೆನಾಗೆ ಕ್ಯಾಸು ಕಮ್ಮಿನೇ ಐತೆ. ಹೇಳಮ್ಮಿ, ನನಗೆ ಸಾಲ ಬೇಕು ಅತ್ತೆ. ಬಡ್ಡಿ ಎಷ್ಟಾದರೂ ಪರವಾಗಿಲ್ಲ. ರೀ, ನಿಮ್ಗೇನೋ ಹುಚ್ಚ, ಅಷ್ಟೊಂದು ಬಡ್ಡಿ ಕಟ್ತೀರಾ? ಕುರ್ಸಿ ಒಳಗಡೆ ಕಾಸು ಮಡ್ಗಿವನಲ್ಲ, ಆ ಪೆಟ್ಕೆನ್ ತತ್ತಾರಲ್ಲ.